ಆಲ್ ಸೆಟ್ ಮೇಡಮ್. ನಾವೇನೋ ರೆಡಿ ಆಗಿದ್ದೀವಿ, ಆದ್ರೆ ಈ ವಿಷಯ ಸತ್ಯ ಅವ್ರಿಗೆ ಗೊತ್ತಾದ್ರೆ ಎಲ್ಲ ಉಲ್ಟಾ ಆಗೋಗುತ್ತೆ. ಸತ್ಯ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ದೀಪಿಕಾ ಮನೆಯಿಂದ ಹೊರಗೋಗೋದು ಅವರೆಲ್ಲ ಮಲಗದ ಮೇಲೆ, ಬೆಳಗ್ಗೆ ಎದೋಳೋ ಅಷ್ಟೊತ್ತಿಗೆ ಮದುವೆ ಎಲ್ಲ ಮುಗ್ದೋಗಿರುತ್ತೆ. ಬಟ್ ಹಾ, ಯಾವುದೇ ಕಾರಣಕ್ಕೂ ದೀಪಿಕಾ ಮಂಟಪದ ಹತ್ರ 9 ಗಂಟೆಗೆ ಮುಂಚೆ ಬರದೇ ಇರೋ ಹಾಗೆ ನೀನ್ ನೋಡ್ಕೋಬೇಕು. ಸರಿ, ನಾನು ಈ ವಿಷಯನ ಕೀರ್ತಿ ಹತ್ರ ಹೇಳ್ತೀನಿ. ಮತ್ತಿನ್ಯಾಕೆ ಚಿಂತೆ? ಕೆಲಸ ಮುಗಿಯೋವರೆಗೂ ಟೆನ್ಷನ್ ಇದ್ದೇ ಇರತ್ತಲ್ವಾ? ಇದೇನಿದು, ಗಂಡ ಹೆಂಡತಿ ಇಬ್ರು ಟೆನ್ಷನ್ ಅಲ್ಲಿ ಇದ್ದೀರಲ್ಲ, ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ನೀವ್ ಇಷ್ಟು ಗಂಭೀರವಾಗಿರೋದನ್ನ. ಹೌದಜ್ಜಿ, ಗಂಭೀರವಾದ ಕೆಲಸದಲ್ಲೇ ಇದೀವಿ. ಏನಪ್ಪ ಅಂತದ್ದು? ಅದು ನಿನಗೆ ನಾಳೆ ಗೊತ್ತಾಗತ್ತೆ, ಅಲ್ಲಿವರೆಗೂ ಸರ್ಪ್ರೈಸ್. ಇದು ಮೋಸ. ನೀವು ಗಂಡ ಹೆಂಡತಿ ಒಂದ್ ಪಾರ್ಟಿ ಆಗಿ ನನ್ನನ್ನ ದೂರ ಮಾಡ್ಬಿಟ್ರ? ಇದು ಪಾರ್ಟಿ ವಿಚಾರ ಅಲ್ಲ ಅಜ್ಜಿ, ವಿಷಯ ಗೊತ್ತಾದ್ಮೇಲೆ ನೀವೇ ಪಾರ್ಟಿ ಮಾಡ್ತೀರಾ. ಹಾಗಾದ್ರೆ ಸಂತೋಷದ ವಿಷಯನ? ಹೌದು, ಮತ್ತೆ ನನಗಂತೂ ಸಂತೋಷ ಆಗೇ ಆಗತ್ತೆ. ಅದೇನು ಅಂತ ಹೇಳೋ ಪುಟ್ಟ? ನೀನ್ ಎಷ್ಟು ನೈಸ್ ಹೊಡೆದ್ರು ನಾನು ಹೇಳಲ್ಲ, ಹೇಳಿದ್ರೆ ಸರ್ಪ್ರೈಸ್ ಎಲ್ಲಿರುತ್ತೆ ಅಜ್ಜಿ? ಏ ಹೋಗ, ನೀ ಹೇಳ್ದೆ ಇದ್ರೆ ಕತ್ತೆ ಪಾದ. ನನ್ ಮೊಮ್ಮಗಳು ಹೇಳ್ತಾಳೆ ಅಲ್ವಾ ಕಾವ್ಯ? ಇಲ್ಲ ಅಜ್ಜಿ, ಈ ವಿಷಯದಲ್ಲಿ ಮಾತ್ರ ನನ್ ಜೀವ ಅವ್ರ ಪರಾನೆ. ಗಂಡ ಹೆಂಡತಿ ಯಾವತ್ತಿದ್ರು ಒಂದೇ, ನಾನ್ ತಾನೇ ಬೇರೆಯವಳು. ಅಜ್ಜಿ, ನೀವ್ ಹೇಗ್ ಬೇರೆ ಆಗ್ತೀರಾ? ಈ ವಿಷಯ ಸರ್ಪ್ರೈಸ್ ಆಗಿದ್ದಷ್ಟು ನಿಮ್ಗೆ ಖುಷಿ ಜಾಸ್ತಿ, ಅಷ್ಟು ಮಾತ್ರ. ಆಯ್ತು, ಕಾಯ್ತೀನಿ ಬಿಡು. ಕ್ಷಮಿಸ್ಬಿಡಮ್ಮ, ನಾನು ಇಲ್ಲಿಂದ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಇಲ್ಲ ಅಂದ್ರೆ ನನ್ನ ಮಗುಗೆ ಅಪ್ಪ ಸಿಗಲ್ಲ. ಅಪ್ಪ ಇಲ್ದಿರೋ ಮಗುನ ಬೆಳೆಸೋಷ್ಟು ಧೈರ್ಯ ನನಗಿಲ್ಲ. ನಾನು ಚೆನ್ನಾಗಿ ಬಾಳ್ತೀನಿ ಅನ್ನೋ ನಂಬಿಕೆ ಮೇಲೆ ಹೋಗ್ತಿದ್ದೀನಿ. ಒಂದ್ ವೇಳೆ ಹಾಗಾಗಿಲ್ಲ ಅಂದ್ರೆ ಖಂಡಿತ ವಾಪಸ್ ಬರಲ್ಲ. ನಿಮ್ಗೆ ಮತ್ತೆ ಅಣ್ಣಂಗೆ ನಾನು ತುಂಬಾ ದುಃಖ ಕೊಟ್ಟಿದ್ದೀನಿ. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಮ್ಮ. ನೀನು ಅಣ್ಣ ನನಗ್ ತುಂಬಾ ಪ್ರೀತಿ ತೋರಿಸಿದ್ರಿ. ನನ್ ಒಳ್ಳೇದಕ್ಕೋಸ್ಕರ ನಿಮ್ಗೇನೇನ್ ತೋಚುತ್ತೋ ಅದನ್ನೆಲ್ಲ ಮಾಡಿದ್ರಿ. ಆದ್ರೆ ನನ್ಗೆ ನನಗ್ ಒಳ್ಳೇದಾಗೋಕ್ಕಿಂತ ಮಗುಗ್ ಒಳ್ಳೇದಾಗೋದೇ ಮುಖ್ಯ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ದೀಪಿಕಾ ಬರ್ತಾಳೋ ಇಲ್ವೋ, ಏನಾದ್ರೂ ಮನ್ಸ್ ಬದಲಾಯಿಸಿದ್ರೆ ಅಕ್ಕನ ಹತ್ರ ಏನಂತ ಹೇಳಿ. ಅದಕ್ಕೆ ನಿಮ್ ತಂಗಿ ಕೆಲಸ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಕಾವ್ಯನ್ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಕೀರ್ತಿ ಮೇಲೆ ನನಗೆ 100% ನಂಬಿಕೆ ಇದೆ. ದೀಪಿಕಾನ ಅವಳು ಕರ್ಕೊಂಡು ಬಂದೇ ಬರ್ತಾಳೆ. ದೀಪಿಕಾ ಏನಾದ್ರೂ ಬಂದ್ರೆ ಕೀರ್ತಿ ಖಂಡಿತವಾಗ್ಲೂ ಕರ್ಕೊಂಡ್ಬರ್ತಾಳೆ. ಆದ್ರೆ ದೀಪಿಕಾನ ನಿರ್ಧಾರ ಬದಲಾಯಿಸ್ಬಿಟ್ರೆ? ಅದು ಹೇಳಕ್ಕಾಗಲ್ಲ.
ದೇವ್ರ ಹತ್ರ ಕೇಳ್ಕೊಳ್ಳೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಲ್ವಾ ಅದಕ್ಕೆ. ಇಲ್ವೋ ಅಂತ ಅನ್ಕೊಂಡಿದ್ದೆ. ತುಂಬಾ ಗಟ್ಟಿ ಮನ್ಸ್ ಮಾಡಿ ಬಂದಿದ್ದೀನಿ ಕೀರ್ತಿ. ಏನಾಗುತ್ತೋ ಏನು, ಏನೇ ಆದ್ರೂ ಅದನ್ನ ಹೆದರಿಸ್ತೀನಿ ಅನ್ನೋ ಧೈರ್ಯ ಇಟ್ಕೋ. ಜೊತೆಗೆ ಅಕ್ಕ ಬಾವ ಸಪೋರ್ಟಿಗೆ ಇರ್ತಾರೆ, ಬಾ ಹೋಗೋಣ. ಕೀರ್ತಿ, ನಾನು ಬಟ್ಟೆ ಏನು ತಂದಿಲ್ಲ. ಅದ್ರೆಲ್ಲ ವ್ಯವಸ್ಥೆನೂ ಅಕ್ಕ ಮಾಡಿರ್ತಾಳೆ. ನೀನ್ ಬಂದಿಯಲ್ಲ, ಸದ್ಯ ನಡಿ. ಒಂದೇ ಒಂದ್ ನಿಮಿಷ ಕೀರ್ತಿ, ಕೊನೆ ಸಾರಿ ನಮ್ ಮನೆ ನೋಡ್ಬಿಡ್ತೀನಿ. ಈ ಜನ್ಮದಲ್ಲಿ ಅಣ್ಣ ಮತ್ತೆ ಅಮ್ಮ ನನ್ನ ಮಾತಾಡಿಸ್ತಾರೋ ಇಲ್ವೋ. ಇದೆಲ್ಲ ಸಣ್ಣ ಹಂತ ದೀಪಿಕಾ, ಇದನ್ನೆಲ್ಲ ಮರ್ತವರು ಮೊದ್ಲಿನ ತರ ಆಗ್ತಾರೆ. ಇಷ್ಟೊತ್ತಾದ್ರೂ ಕೀರ್ತಿ ಫೋನ್ ಮಾಡಿಲ್ಲ ಅಂದ್ರೆ ದೀಪಿಕಾ ಬಂದಿಲ್ಲ ಅನ್ಸುತ್ತೆ. ಹಾಗಾದ್ರೆ ನಾಳೆ ಮಾಡಿರೋ ಅರೇಂಜ್ಮೆಂಟ್ಸ್ ಎಲ್ಲ ವೇಸ್ಟ್. ಅಕಸ್ಮಾತ್ ನಿನ್ ಮದುವೆ ಏನಾದ್ರೂ ನಾಳೆ ದೀಪಿಕಾ ಜೊತೆ ಆಗದೆ ಹೋದ್ರೆ ಇನ್ ಯಾವತ್ತೂ ಆಗೋದಿಲ್ಲ. ಅಕ್ಕನ್ ಕಾಲ್ ಮಾಡ್ತೀನಿ, ನಾ ಹೊರಟಿದ್ಯೋ ಇಲ್ವಾ ಅಂತ ವೇಟ್ ಮಾಡ್ತಾ ಇರ್ತಾಳೆ. ಬೇಗ ಇಲ್ಲಿಂದ ಹೊರಟ್ಬಿಡೋಣ ಕೀರ್ತಿ. ಒಂದ್ ಕಾಲ್ ಮಾಡಿದ್ದೆ ಹೊರಟ್ಬಿಡೋಣ ದೀಪಿಕಾ. ಕೀರ್ತಿನೇ ಮಾಡ್ತಿದ್ದಾಳೆ. ಹಲೋ ಕೀರ್ತಿ. ಹಲೋ ಅಕ್ಕ. ದೀಪಿಕಾ ಈಗ ಮನೆಯಿಂದ ಹೊರಗ್ ಬಂದ್ಲು. ವೆರಿ ಗುಡ್, ಬೇಗ ಹೊರಡಿ. ಒಂದ್ ನಿಮಿಷ ಇರು, ನಿಮ್ ಮಾಮನ್ ಕೊಡ್ತೀನಿ. ಫಸ್ಟ್ ಸ್ಟೇಜ್ ಸಕ್ಸಸ್ ಬಾವ. ದೀಪಿಕಾ ಈಗ ಬಂದ್ಲು, ಈಗ್ಲೇ ಹೊರಡ್ತೀವಿ. ಈಗ ಏನ್ ಮಾಡ್ಬೇಕು ಹೇಳ್ತೀನಿ ಕೇಳು. ಇಷ್ಟ ಮಾಡು. ಸರಿ ಬಾವಾ. ತಗೋ ಕೂತ್ಕೋ. ಕೀರ್ತಿ, ನಿಮ್ಮ ಅಕ್ಕನ ಜೊತೆ ಸೇರ್ಕೊಂಡು ಏನ್ ಮಾಡ್ಬೇಕು ಅಂತಿದ್ಯಾ? ನನ್ ತಂಗಿನ ಹಾರಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ? ಅದ್ ಯಾವತ್ತೂ ಸಾಧ್ಯ ಇಲ್ಲ. ನಾನ್ ಅವಳಿಗೆ ಸರ್ಪಗಾವಲಾಗಿದ್ದೀನಿ. ದೀಪಿಕಾ, ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ. ಇಂಥ ಬುದ್ಧಿ ಇದ್ದಿದ್ದಕ್ಕೆ ಆ ನವೀನ್ ನಿನ್ನ ಇಂಥ ಪರಿಸ್ಥಿತಿಗೆ ತಂದಿರೋದು. ಸಿನಿಮಾಗೆ ಸೇರ್ಬೇಕು ಅಂತ ನಮ್ಮ ಹತ್ರ ಹೇಳದೆ ಬಂದಿದ್ರಿಂದಾನೆ ನಿನ್ ಲೈಫ್ ಹಾಳಾಗೋಯ್ತು. ಈಗ ಮತ್ತೆ ಅಂತದೇ ತಪ್ಪು ಮಾಡ್ಬೇಕು ಅಂತಿದ್ಯಾ? ನಮಗೆ ಯಾರಿಗೂ ಹೇಳದೆ ಓಡೋಗ್ಬೇಕು ಅಂತಿದ್ಯಾ? ನಡಿಯ ಒಳಗಡೆ ನಡಿಯೇ. ಸತ್ಯ ಬಿಟ್ಬಿಡಿ ಅವಳನ್ನ, ಅವಳು ಇಷ್ಟದಾಗ ಅವಳು ಬದುಕ್ಲಿ. ಮಾತಾಡ್ಬೇಡ ನೀನು, ನಡಿಯ ಒಳಗಡೆ. ನಿನಗೆ ಹೇಳ್ತಾ ಇದ್ದೆ ನಡಿ. ಕಾಂಗ್ರ್ಯಾಚುಲೇಷನ್ಸ್ ನವೀನ್. ನಾಳೆಯಿಂದ ನಿನ್ ಲೈಫ್ ಅಲ್ಲಿ ಯಾವ ಅಡೆತಡೆನೂ ಇರೋದಿಲ್ಲ. ಇನ್ಫ್ಯಾಕ್ಟ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡು ಹೋಗಿ. ನವೀನ್, ವಾಟ್ ಮೈ ಡಿಯರ್ ಸನ್, ಏನ್ ನಡೀತಿದೆ ಒಳಗೆ? ಏನು ಇಲ್ಲ ಮಾಮ್. ನೀನ್ ಏನು ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅಂತ ಗೊತ್ತಾಗ್ತಿದೆ ಬ್ರೋ. ಕಮಾನ್ ಶಿವಾನಿ, ಅಮ್ಮನ ಮುಂಚೆನೆ ಅನುಮಾನ. ನೀನು ಅವ್ರ ತರಾನೇ ಮಾತಾಡ್ತೀಯಲ್ಲ. ಯಾಕೆ ಅಂದ್ರೆ ಅವಳು ನನ್ನ ಮಗಳು. ಒಲೆ ಮೇಲೆ ಏನಾದ್ರೂ ಬೇಯೋದಕ್ಕಿಟ್ರೆ ಅದ್ರ ವಾಸನೆ ಬಂದೇ ಬರುತ್ತೆ ಅಂತ ಅವಳಿಗೂ ಚೆನ್ನಾಗಿ ಗೊತ್ತು. ಮಾಮ್, ಆ ತರದ ಏನೂ ಇಲ್ಲ. ನೀನ್ ಸುಮ್ನೆ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ಏನೂ ಇಲ್ಲ ಅಂದ್ಮೇಲೆ
ಜೀವ ಬ್ರೋ ರೂಮ್ ಅಲ್ಲಿ ನಿನಗೆ ಇಷ್ಟೋ ತನಕ ಕೆಲಸ ಏನಿತ್ತು? ಹಿಂಗೆ ಮಾತಾಡ್ತಾ ಇದ್ವಿ, ಬಿಸ್ನೆಸ್ ವಿಷಯ. ರಿಯಲಿ? ಆಫೀಸ್ ಗೆ ನಿನ್ನ ಅವನ್ ಸೇರ್ಸೋದಿಲ್ಲ, ಇನ್ನು ಬಿಸ್ನೆಸ್ ವಿಷಯ ನಿನ್ ಹತ್ರ ಮಾತಾಡ್ತಾನ. ಹ್ಮ್, ಬ್ರೋಕ್ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ಬಿಸ್ನೆಸ್ ವಿಚಾರದಲ್ಲಿ ಯಾರನ್ನೋ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ಬೇಕು ಅಂತ. ಸಿದ್ಧಾರ್ಥ್ ಬೇ ಅವನ್ ಜೊತೆ ಇಲ್ವಲ್ಲ ಈಗ? ಓ ಓಕೆ. ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದೀಯಪ್ಪ? ಆ ಬಿಸ್ನೆಸ್ ಡೀಲ್ ಯಾವುದು? ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಯಾಕೆ ಎಲ್ಲಾದನ್ನು ಪ್ರಶ್ನೆ ಮಾಡ್ತೀಯ? ಇವನಮ್ಮ ನಾನು, ನನಗೆ ಏನೋ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಆ ವಿಷಯ ಏನು ಅಂತ ಗೊತ್ತು ಮಾಡ್ಕೊಳ್ತೇನೆ. ತುಂಬಾ ಸೀರಿಯಸ್ ಡಿಸ್ಕಷನ್ ನಡೀತಿತ್ತು ಅನ್ಸತ್ತೆ ಅಲ್ವಾ? ಗಂಡ ಹೆಂಡತಿ ಮೇಲೆ ಮಾತುಕತೆ ಎಲ್ಲ ಇದ್ದೇ ಇರುತ್ತೆ, ಅದೇನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೆ. ಗಂಡ ಹೆಂಡತಿ ವಿಷಯ ಮಾತ್ರ ಆದ್ರೆ ನಾವು ಖಂಡಿತ ತಲೆ ಹಾಕಲ್ಲ, ಆದ್ರೆ ಈ ಗಂಡ ಹೆಂಡತಿ ವಿಷಯದಲ್ಲಿ ನವೀನ್ ಬಂದಿದ್ದಾನಲ್ವಾ, ಅದಕ್ಕೆ ಏನು ಅಂತ ತಿಳ್ಕೋಬೇಕಾಗಿತ್ತು. ಓ, ಹಾಗಾದ್ರೆ ಏನ್ ಮಾತುಕತೆ ನಡೀತು ಅಂತ ಕೇಳಿಸ್ಕೊಳ್ಳಿಲ್ವಾ? ಗೊತ್ತಾಗಿದ್ದಿದ್ರೆ ಕೇಳೋ ಅಗತ್ಯ ಇರ್ತಿತ್ತ? ಏನ್ ಅನ್ಕೊಂಡಿದ್ಯಾ ನೀನು? ನೀನ್ ಕೇಳಿದ ತಕ್ಷಣ ನಾನೆಲ್ಲ ಹೇಳ್ಬಿಡ್ತೀನಿ ಗಿಳಿತರ ಅಂತನ? ಅಫ್ಕೋರ್ಸ್, ನಮ್ಗೆ ಚೆನ್ನಾಗ್ ಗೊತ್ತು ನೀನ್ ಏನು ಹೇಳಲ್ಲ ಅಂತ. ಆದ್ರೆ ಒಂದಲ್ಲ ಒಂದಿನ ಅದ್ ಏನು ಅಂತ ನಾವ್ ತಿಳ್ಕೊಂಡೇ ತಿಳ್ಕೊತೀವಿ. ಹ್ಮ್, ತಿಳ್ಕೊಳ್ಳಿ, ಅದ ಆಳ್ವಾಗ್ ತಿಳ್ಕೊಳ್ಳಿ. ನಿಮಗ್ ಬೇಡ ಅಂತಂದ್ರು ಇವತ್ತಲ್ಲ ನಾಳೆ ನಿಮ್ಗೆ ಗೊತ್ತಾಗೇ ಆಗುತ್ತೆ, ಆದ್ರೆ ಅಲ್ಲಿವರೆಗೂ ಕಾಯ್ಬೇಕು ಅಷ್ಟೆ. ಗುಡ್ ನೈಟ್, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಈ ತರ ಹೇಳಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಎಲ್ಲಿ ನೆಮ್ಮದಿ ಇರುತ್ತೆ? ನಾಳೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋವರೆಗೂ ನಾನ್ ಸುಮ್ನೆ ಇರೋದಿಲ್ಲ. ಅಮ್ಮ, ಅಮ್ಮ, ಏನಮ್ಮ ನೀನು ಇಲ್ಲಿ ಮನೆನೆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀನ್ ಮಲಗಿದ್ಯಾ? ಹೇಳಿದ್ನಲ್ಲ ಇವಳನ್ನ ಜೋಪಾನಾಗ್ ನೋಡ್ಕೋಬೇಕು, ಕೈ ಬಿಟ್ಟು ಹೋಗೋ ಚಾನ್ಸ್ ಇದೆ ಅಂತ. ನನಗ್ ಗೊತ್ತಿತ್ತು ಇವಳು ಹೀಗೆ ಮಾಡ್ತಾಳೆ ಅಂತ, ನಿನ್ನ ನಂಬಿದ್ನಲ್ಲಮ್ಮ. ಅದು ಮಾತ್ರೆ ತಗೊಂಡಿದ್ನಲ್ಲ, ನಿದ್ದೆ ಜೋರ್ ಬಂದ್ಬಿಡ್ತು. ನಾನು ಸರಿಯಾದ ಸಮಯಕ್ಕೆ ಹೋದೆ, ಸಿಕ್ಕಿದ್ಲು ನಿನ್ನ ಮಗಳು, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಓಡೋಗ್ತಿದ್ಲು. ಅದೇನ ಹೇಳ್ತಾರಲ್ಲ, ಹಗಲು ಕಂಡು ಬಾವಿಗೆ ಇರುಳು ದುಬ್ಬ ಕೂತ್ರು ಅಂತ, ಹಾಗೆ. ಅಥವಾ ಇವಳು ಓಡೋಕೆ ನಿನ್ನ ಕುಮ್ಮಕ್ಕು ಇದೆಯೋ ಹೇಗೆ? ಇಲ್ಲ ಕಣೋ, ನಾನು ನಂಬು, ನಾನು ನಿನ್ ಮಾತು ಮೀರ್ತೀನ. ಹಾಗಿದ್ರೆ ಇವಳನ್ನ ಕಟ್ಟಾಕೋ ಯಾವುದೇ ಕಾರಣಕ್ಕೂ ಇವಳು ತಪ್ಪಿಸ್ಕೋಬಾರ್ದು. ಆಯ್ತು, ಏನಾದರೂ ಇಲ್ಲಿಂದ ಓಡೋಕೆ ಮತ್ತೆ ಪ್ರಯತ್ನ ಪಟ್ಟೋ ಒಡ ಹುಟ್ಟಿ ತಂಗಿ ಅಂತಾನು ನೋಡಲ್ಲ, ಪ್ರಾಣ ತೆಗೆದು ಬಿಡ್ತೀನಿ. ಹೋಗೋದಾದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೆ, ಆದ್ರೂ ಹೊರಟಿದ್ಯಲ್ವಾ? ಅಣ್ಣ ತಾಯಿ ಅನ್ನೋ ಯಾವ ಭಾವನೇನಿಲ್ಲ ನಿಂಗೆ, ಮತ್ತೆ ಏನಾದ್ರೂ ಪ್ರಯತ್ನ ಪಟ್ಟೋ ಅಡ್ಡಡ್ಡ ಸೇಳ್ಬಿಡ್ತೀನಿ. ಹುಷಾರ ನೋಡು, ಯಾರು ಆ ಕಡೆ ಬರಬಾರ್ದು, ಹಾಗ್ ನೋಡ್ಕೋಬೇಕು. ನಂದು ಹದ್ದಿನ ಕಣ್ಣು ಮಾವು, ಚೆನ್ನಾಗೇ ಕಾಯುತ್ತೆ. ಯು ಡೋಂಟ್ ವರಿ, ನಿಮ್ ಕೆಲಸ ನೀವು ಮುಂದುವರಿಸಿ. ಹ್ಮ್, ಎಲ್ರಿಗೂ ಹಾಲು ಕಾಯಿಸ್ಕೊಡ್ತೀಯಾ? ಎಲ್ರಿಗೂ ಅಲ್ಲ,
ನಾಳೆ ಬೆಳಗ್ಗೆ ಯಾರು ನಿದ್ದೆ ಮಾಡಬೇಕೋ ಅವ್ರಿಗೆ ಮಾತ್ರ. ಅಂದ್ರೆ ಇದು ನವೀನ್ಗೆ ನಾಳೆ ಮದುವೆ ಆಗೋದಕ್ಕೆ ಹೊರಟಿರೋ ಗಂಡು. ಬೆಳಗ್ಗೆ ಆರಾಮಾಗಿ ಮನೆಯಲ್ಲಿ ನಿದ್ದೆ ಮಾಡ್ತಿರ್ತಾನೆ. ನವೀನ್ ಒಬ್ಬನ್ನ ತಡೆದ್ರೆ ಸಾಕ? ಆ ಮದ್ವೆ ನಡ್ಸಕ್ ಹೊರಟಿರೋ ಕಾವ್ಯ ಮತ್ತೆ ಜೀವ ಇದು ಜೀವಾಗೆ ಇದು ಕಾವ್ಯ. ಈ ಹಾಲನ್ನ ಕುಡಿದ್ರೆ 24 ಗಂಟೆ ಆರಾಮಾಗಿ ತಾಚಿ ಮಾಡ್ತಾರೆ. ಮದುವೆಗೆ ಅಂತ ಇಟ್ಟಿರೋ ಮುಹೂರ್ತ ಮೀರಿ ಹೋಗುತ್ತೆ. ಆಮೇಲೆ ನನ್ನ ಮಗನ್ನ ಮದುವೆ ಮಾಡ್ಕೋಬೇಕು ಅಂತ ಹೊರಟಿರೋ ಭಿಕಾರಿ ಬೀದಿ ಪಾಲಾಗ್ತಾಳೆ. ಸೂಪರ್ ಮಾಮ್, ನಿನ್ ಪ್ಲಾನ್ ಏನೋ ಚೆನ್ನಾಗಿದೆ. ಆದ್ರೆ ಈ ಹಾಲು ಅವ್ರಿಗೆ ಸೇರ್ಬೇಕಲ್ಲ, ನಾವಾಗೆ ಕೊಟ್ರೆ ಅವ್ರಿಗೆ ಡೌಟ್ ಬರಲ್ವಾ? ನಾವ್ಯಾಕೆ ಕೊಡ್ಬೇಕು? ಇದಾನಲ್ಲ ಸುಬ್ರಾಯ, ಅವನ್ ಕೊಡ್ತಾನೆ. ಬಿಸಿ ಇತ್ತು. ಅಯ್ಯೋ, ಬಿಸಿ ಮಾಡ್ರ ಮೇಲೆ ಕೊಡೋಕೆ ಮರ್ತೋಯ್ತಲ್ಲ ಮರ್ರೆ. ಹೋ, ಎಂತ ಮರ್ರೆ? ಯಾರಿಗೋ ಹಾಲು ತಕಣಿ ಮರ್ರೆ, ಊಟ ಮಾಡ್ರ ಮೇಲೆ ಹಾಲು ಕುಡಿದ್ರೆ ಒಳ್ಳೆ ನಿದ್ರೆ ಬರ್ತಮ್ರ ತಕಣಿ. ಹ್ಮ್, ಬೆಳಗ್ಗೆ ಬೇಗ ಎಬ್ಬಿಸ್ಬಿಡು ನನ್ನ. ಆಯ್ತ್ ಮರ್ರೆ, ಬೆಳಗ್ಗೆ ಒಂದು 10-11 ಗಂಟೆಗೆಲ್ಲ ಎಬ್ಬಿಸೋದಾ? ಏಯ್, ಅಷ್ಟ್ ಬೇಗ ಏನಕ್ಕೂ ಎಬ್ಬಿಸ್ತೀಯಾ? ಒಂದ್ ಸಂಜೆ 4 ಗಂಟೆಗೆ ಎಬ್ಬಿಸ್ಬಿಡು. ಲೂಸು, ಬೇಗ ಎಬ್ಸು ಅಂದ್ರೆ 5 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀನಿ, ನನಗೆ ಎಚ್ಚರ ಆಗದೆ ಇದ್ರೆ ಎಬ್ಸು ಒಂದಿದ್ದು. ಆಯ್ತ್ ಮರ್ರೆ. ಏ ಒಂದ್ ನಿಮಿಷ, ಇದ್ಯಾರಿಗೆ? ಇದ ಜೀವ ಅಣ್ಣ ಕಾವ್ಯ ಅತ್ತಿಗೆಗೆ. ಓಹೋ, ಅಣ್ಣಾದ್ಗೆ ಕೊಡಕ್ ರೂಮ್ಗೆ ಹೋಗ್ತಿದ್ಯಾ? ಹೌದ್ ಮರ್ರೆ, ಹಾಲ್ನ ರೂಮ್ ಅಲ್ಲಿ ಕೊಡದ ಇನ್ನೆಲ್ ಕೊಡೋದ್ ಮರ್ರೆ? ಸರಿ, ಅವ್ರಿಗೂ ಮರೀದೆ ಅಲಾರಾಮ್ ಇಟ್ಕೊಳ್ಳೋದಕ್ಕೆ ಹೇಳು. ಆಯ್ತ್ ಮರ್ರೆ. ಹಾಗಂದ್ರೆ ಅವ್ರಿನ್ನ ಮಲಗಿರ್ತಾರೆ. ಯಾವ್ದಕ್ಕೂ ಒಂದ್ಸರಿ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ನೋಡ್ಬಿಡೋಣ. ಓಪನ್ ಮಾಡು.